ಅದೃಷ್ಟ ಅದೃಷ್ಟ ಅಂದ ತಕ್ಷಣ ಮುಖ ಒಳ್ಳೆ ಅರಳುತ್ತಲ್ವಾ? ಯಾಕಿರ್ಬೋದು? ಯಾಕಂದ್ರೆ ಅದೃಷ್ಟ ಅಂದ್ರೇ ಹಾಗೆ, ಅದೃಷ್ಟ ಅಂದ ತಕ್ಷಣ ನಮಗೆ ಏನೋ ಒಂದು ಸಿಕ್ಕಿದೆ ಅಥವಾ ಖುಷಿಯಾಗಿದೆ ಹೇಳುವಂಥದ್ದನ್ನು ತೋರಿಸ್ಕೊಡುತ್ತೆ ಅಲ್ವಾ? ಮತ್ತೇನಂದರೆ ಅದೃಷ್ಟದಲ್ಲಿ ಎರಡು ಬಗೆ ಇದೆ, ಒಂದು ಅದೃಷ್ಟ, ಇನ್ನೊಂದು ದುರದೃಷ್ಟ. ಆದರೆ ಎಲ್ಲರೂ ಬಯಸೋದು ಅದೃಷ್ಟ ಅಲ್ಲ, ಯಾರು ಇಷ್ಟಪಡ್ತಾರೆ ದುರದೃಷ್ಟ ಅನ್ನೋದನ್ನು ಅಲ್ವಾ? ದುರದೃಷ್ಟ ನಮಗೆ ಬೇಡವೇ ಬೇಡ, ಯಾಕೆಂದರೆ ಈಗ 2024 ಬರ್ತಾ ಇದೆ. ಸೊ ನಾವೆಲ್ಲರೂ ವೆಲ್ಕಮ್ ಮಾಡೋಣ, ತುಂಬ ಚೆನ್ನಾಗಿ ನಮ್ಮ ಅದೃಷ್ಟ ಇರಲಿ ಈ ವರ್ಷ ಹೇಳಿಕೊಂಡು ಅಂತೆಲ್ಲ ವಿಚಾರ ಮಾಡೋಣ ಅಲ್ವಾ? ಸೊ ಈ ಅದೃಷ್ಟನ ನಾವು ಹೇಗೆ ಒಲಿಸ್ಕೊಳ್ಬೇಕು, ಹೇಗೆ ನಮ್ಮ ಹತ್ರ ನಾವು ತಂದ್ಕೊಳ್ಬೇಕು ಹೇಳೋದನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ. ನಾನು ಸುಷ್ಮಾ, ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಮತ್ತು ಈ ಅದೃಷ್ಟ ಹೇಳೋದು ಯಾವಾಗ ಬರುತ್ತೆ, ಯಾವಾಗ ಹೋಗುತ್ತೆ, ಕೆಲವೊಂದು ಸಾರಿ ನಮ್ಮ ಹತ್ರನೇ ಇದ್ರೂ ನಾವು ಅದನ್ನು ಗುರ್ತಿಸೋಕ್ಕಾಗಲ್ಲ. ಮತ್ತೇನಂದರೆ ಕೆಲವೊಂದು ಸಾರಿ ನಾವು ಅದೃಷ್ಟ ನಮ್ಮ ಹತ್ರ ಬಂದಿರುತ್ತೆ, ನಾವು ಗೊತ್ತಾಗದೇ ಅದನ್ನು ದೂಡ್ಬಿಡ್ತೀವಿ ಅಂತ ಹೇಳ್ಬೋದು. ಹೀಗೆಲ್ಲ ಅದೃಷ್ಟ ಅಂದರೆ ಇದೆ ಅಲ್ವಾ, ಅವರವರ ಹಣೆ ಬರಹ ಅಂತಲೇ ಹೇಳ್ಬೋದು. ಮತ್ತೇನಂದರೆ ಕೆಲವೊಂದು ಸಾರಿ ನೋಡಿ, ನಮಗೆ ಅದೃಷ್ಟ ಕೈ ಕೊಟ್ಬಿಡ್ತು, ನಾವು ಇದೊಂದು ಆಟ ಆಡ್ತಾ ಇದ್ವಿ, ಫೈನಲಾಗಿ ಆಡ್ತಾ ಇದ್ವಿ, ಲಾಸ್ಟಲ್ಲಿ ಒಂದು ಸ್ಟೆಪ್ ನಾನು ಮಿಸ್ ಮಾಡಿದೆ, ನನಗೆ ಅದೃಷ್ಟ ಕೈ ಕೊಟ್ಬಿಡ್ತು ಅಂತೆಲ್ಲ ನಾವು ಅದೃಷ್ಟಕ್ಕೆ ಹೇಳ್ತಾ ಇರ್ತೀವಿ. ಮತ್ತೇನಂದರೆ ಅದೃಷ್ಟದಲ್ಲೂ ಅಷ್ಟೇ ಫ್ರೆಂಡ್ಸ್, ನಾವು ಎಷ್ಟೇ ಶ್ರೀಮಂತರಾಗಿದ್ದರೂ ಬೆಳಗಾಗೋಷ್ಟರಲ್ಲಿ ನಾವು ದುರದೃಷ್ಟಕ್ಕೆ ಒಳಗಾಗ್ಬೋದು, ಅಥವಾ ಎಷ್ಟೇ ಬಡತನದಲ್ಲಿ ಇರುವನು ಏನೋ ಒಂದು ಲಕ್ ಚೇಂಜ್ ಆಗಿಬಿಟ್ಟು ಒಂದೆರಡು ದಿನದಲ್ಲೇ ಅವನು ಫುಲ್ ಶ್ರೀಮಂತನಾಗ್ಬೋದು. ಸೊ ಇದೇ ಅದೃಷ್ಟ ಅಂತ ಹೇಳೋದು ಅಲ್ವಾ? ಅದೃಷ್ಟನ ನಾವು ಯಾರು ಏನು ಹೇಳೋಕ್ಕಾಗಲ್ಲ, ಯಾವಾಗ ನಮ್ಮ ಹತ್ರ ಇರುತ್ತೆ, ಯಾವಾಗ ನಮ್ಮನ್ನು ಬಿಟ್ಟು ದೂರ ಹೋಗುತ್ತೆ ಅಂತೆಲ್ಲ ನಾವು ಗುರುತಿಸೋದು ಕಷ್ಟ. ಆದರೆ ಕೆಲವಷ್ಟು ಸ್ಟೆಪ್ಗಳನ್ನು ನಾವು ಮಾಡಿಕೊಂಡಾಗ ನಮ್ಮ ಅದೃಷ್ಟನ ನಾವು ನಮ್ಮ ಹತ್ರ ಇಟ್ಕೊಳ್ಬೋದು ಅಂತ ಹೇಳ್ಬೋದು. ಮತ್ತು ನಮಗೆ ಸ್ವಲ್ಪ ಅದನ್ನು ನಾವು ಗುರುತಿಸುವಂಥ ಯೋಚನೆಯನ್ನು ಮಾಡಬೇಕು. ಓ, ಈ ರೀತಿ ಮಾಡಿದರೆ ನಮಗೆ ಅದೃಷ್ಟ ಸಿಗ್ಬೋದು, ಸಿಗುತ್ತೆ ಅಂತ ನಾವು ಅಂದ್ಕೊಳ್ಬೋದು ಅಲ್ವಾ? ಸೊ ಕೆಲವೊಂದು ಸರಿ ನಾವು ಅಂದ್ಕೊಂಡು ಆ ಕೆಲಸವನ್ನು ಮಾಡಿದಾಗ ನಮ್ಮಲ್ಲಿ ಪಾಸಿಟಿವ್ ಎನರ್ಜಿ ಹೆಚ್ಚು ಇಟ್ಟುಕೊಂಡು ನಾವು ಆ ಕೆಲಸವನ್ನು ಮಾಡಿದಾಗ ಕೂಡ ಅದೃಷ್ಟನ ನಾವು ಉಳಿಸ್ಕೊಳ್ಬೋದು. ಹಾಗಾದರೆ ಯಾವುದ್ಯಾವುದೆಲ್ಲ ಇರುತ್ತೆ, ಏನೇನೆಲ್ಲ ನಾವು ಮಾಡ್ಬೋದು ಅಂತ ನೋಡ್ಕೊಳ್ತಾ ಹೋಗೋಣ. ಪ್ರತಿನಿತ್ಯ ನಾವು ಬೆಳಗ್ಗೆ ಏಳ್ತೀವಿ, ಎದ್ದ ತಕ್ಷಣ ನಾವು ಹಸಿರನ್ನು ನೋಡಬೇಕು, ಅಥವಾ ಏನೋ ಒಂದು ಯಾವುದಾದ್ರೂ ಒಂದು ನಮಗಿಷ್ಟವಾಗಿರುವಂಥ ಒಂದು ದೇವ್ರ ಫೋಟೋನ ನಮ್ಮ ಎದುರುಗಡೆ ನಾವು ಎದ್ದ ತಕ್ಷಣ ನೋಡೋ ರೀತಿಯಲ್ಲಿ ಇಟ್ಕೊಳ್ಬೇಕು. ಇಲ್ಲಾಂದರೆ ಕೈ ನೋಡಿಕೊಂಡು ನಾವು ಕರ ಅಗ್ರೇ ವಸತಿ ಲಕ್ಷ್ಮೀ, ಕರ ಮಧ್ಯೆ ಸರಸ್ವತಿ, ಕರ ಮೂಲೆ ಸ್ಥಿತ ಗೌರಿ, ಪ್ರಭಾತೆ ಕರ ದರ್ಶನಂ, ಇದೊಂದು ಶ್ಲೋಕವನ್ನು ಹೇಳಿಬಿಟ್ಟು ನಮ್ಮ ಕೈಯಲ್ಲಿ ನಾವು ಎಲ್ಲ ದೇವರನ್ನು ನೋಡಿಬಿಟ್ಟು ಹಸ್ತದಲ್ಲಿ ಈ ರೀತಿ ಕೂಡ ಮಾಡಿಕೊಂಡು ಎದ್ರೆ ನಮಗೆ ಅವತ್ತಿನ ದಿನ ಒಳ್ಳೆಯದಾಗಿ ಇರುತ್ತೆ ಅಂತ ಹೇಳ್ಬೋದು. ಮತ್ತು ನೆಕ್ಸ್ಟ್ ಏನಂದರೆ, ನಾವು ಮುಖ ತೊಳೆದು ಎಲ್ಲ ಆದಮೇಲೆ ದೇವ್ರ ಮುಂದೆ ಮತ್ತು ಮನೆಯಲ್ಲಿ ಹೊಸ್ತಿಲ್ ಬಾಗಿಲಿರುತ್ತೆ ಅಲ್ವಾ, ಅದನ್ನು ಎಲ್ಲ ಒರೆಸಿಬಿಟ್ಟು ಅಲ್ಲಿ ರಂಗೋಲಿಯನ್ನು ಹಾಕೋದ್ರಿಂದ ನಮ್ಮ ಮನೆಗೆ ಲಕ್ಷ್ಮಿ ಬರ್ತಾಳೆ ಹೇಳೋದು ತುಂಬ ಹಿಂದಿನಿಂದಲೂ ಬಂದಿರುವಂಥ ಒಂದು ಪದ್ಧತಿ ಫ್ರೆಂಡ್ಸ್. ಇವಾಗ ತುಂಬಾ ಬಿಟ್ಟು ಹೋಗ್ತಾ ಇದೆ ಈ ಪದ್ಧತಿ, ಹೇಳ್ಬೋದು ಏನು ರಂಗೋಲಿ ಹಾಕ್ಬಿಟ್ರೆ ಲಕ್ಷ್ಮಿ ಬಂದುಬಿಡ್ತಾಳ ಅಂತ. ಇದೇ ರೀತಿ ನೀವು ವಾದ ಮಾಡ್ತಾ ಹೋದರೆ ಎಲ್ಲದಕ್ಕೂ ಒಂದೆಲ್ಲ ಒಂದು ಆರ್ಗ್ಯುಮೆಂಟ್ ಇದ್ದೇ ಇರುತ್ತೆ ಫ್ರೆಂಡ್ಸ್. ಬಟ್ ಕೆಲವೊಂದನ್ನು ನಾವು ನಂಬಬೇಕು. ನೀವು ನಂಬೋದಿದ್ರೆ ನಂಬಿ, ಬಿಟ್ಟರೆ ಬಿಡಿ. ಬಟ್ ನಾನು ಅಂದ್ಕೊಂಡಿರೋದನ್ನು ನಿಮಗಿವತ್ತು ಹೇಳ್ತಾ ಇದ್ದೀನಿ. ಸೊ ಈ ರೀತಿ ನಾವು ಮಾಡೋದ್ರಿಂದ ನಮ್ಮ ಮನೆಗೆ ಲಕ್ಷ್ಮಿ ಬರ್ತಾಳೆ ಅಂತ ನಾವು ಅಂದ್ಕೊಳ್ಬೋದು. ಮತ್ತು ನೆಕ್ಸ್ಟ್ ಏನಂದರೆ, ಬೆಳಗಿನ ಟೈಮ್ನಲ್ಲಿ ನಮ್ಮ ಮನೆ ಎದುರುಗಡೆಗೆ ಗೋವು ಬಂದರೆ ನಾವು ಅದಕ್ಕೆ ಒಂದು ಅಕ್ಕಿ ಅಥವಾ ಬೆಲ್ಲ ಅದೆರಡನ್ನು ಬಾಳೆ ಎಲೆಯಲ್ಲಿ ಮಡಿಸ್ಬಿಟ್ಟು ಕೊಡೋದ್ರಿಂದ ತುಂಬ ಒಳ್ಳೆಯದು. ಹಿಂದಿನ ಕಾಲದಲ್ಲಿ ಏನು ಮಾಡ್ತಾಯಿದ್ರು ಗೊತ್ತಾ, ಗೋಗ್ರಾಸ ಅಂತ ಕೊಡ್ತಾಯಿದ್ರು. ಬೆಳಗ್ಗೆ ಎದ್ದ ತಕ್ಷಣ ಬಾಳೆ ಎಲೆಯಲ್ಲಿ ಅಕ್ಕಿ ಬೆಲ್ಲ ಮತ್ತು ಅದನ್ನು ಬಾಳೆ ಎಲೆಯಲ್ಲಿ ಮಡಚಿಬಿಟ್ಟು ಗೋವಿಗೆ ಕೊಡ್ತಾಯಿದ್ರು. ಇದು ಗೋಗ್ರಾಸ ಅಂತ ಇತ್ತು. ಬಟ್ ಇವಾಗ ಎಲ್ಲ ಕಡೆ ದನ ಅಲ್ಲ ಇರಲ್ಲ, ಗೋವು ಸಿಗಲ್ಲ ನಮಗೆ. ಬಟ್ ಏನಾದರೂ ಅಕಸ್ಮಾತ್ ಆಗಿ ನಮ್ಮ ಮನೆ ಹತ್ರ ಬಂದಿತ್ತು ಅಂತಾದರೆ ನಾವು ಒಂದಿನ ಆದರೂ ಕೊಡ್ಬೋದು. ಇದರಿಂದ ನಮಗೆ
ತುಂಬ ಒಳ್ಳೇದಾಗುತ್ತೆ. ಗೋವು ಅಂದರೆ ಕಾಮಧೇನು ಅಲ್ವಾ, ಅದಕ್ಕೋಸ್ಕರ ನಾವು ಇದನ್ನು ಅಂದರೆ ನಮ್ಮ ಮನೆ ಎದುರುಗಡೆನೇ ಗೋವು ಬಂದಿತ್ತು ಅಂತಾದರೆ ನಾವು ಅದಕ್ಕೆ ಏನಾದರೂ ಒಂದು ಏನು ಇರಲಿಲ್ವಾ, ಬಾಳೆ ಎಲೆ ಇರಲಿಲ್ಲ ಅಂದರೆ ಅಟ್ಲೀಸ್ಟ್ ಒಂದು ಬಾಳೆಹಣ್ಣು ಇದ್ದರೆ ಅದನ್ನಾದರೂ ನಾವು ಅದಕ್ಕೆ ಕೊಟ್ಟರೆ ನಮಗೆ ತುಂಬ ಒಳ್ಳೇದಾಗುತ್ತೆ ಅಂತ ಅಂದ್ಕೋತೀನಿ. ಮತ್ತು ಬೆಳಗಿನ ಟೈಮ್ನಲ್ಲಿ ನಮಗೆ ಜೋಡಿ ಹಕ್ಕಿಗಳು ಕಂಡರೆ ತುಂಬ ಒಳ್ಳೆಯದು, ನಮ್ಮ ದಾಂಪತ್ಯ ಜೀವನ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಮತ್ತು ನಾವು ಕೆಲವೊಂದು ಒಳ್ಳೆ ಕೆಲಸಕ್ಕೆ ಅಂತ ಹೊರಟಿರ್ತೀವಿ, ನಮಗೆ ದಾರಿಯಲ್ಲಿ ತುಂಬಿದ ಕೊಡ ಅಡ್ಡ ಬರುತ್ತೆ, ಸೊ ಅದನ್ನು ಕೂಡ ನಾವು ಒಳ್ಳೆ ಶಕುನ ಅಂತ ಅಂದ್ಕೊಳ್ಬೋದು. ತುಂಬ ಜನ ಹೇಳ್ತಾರೆ ಅದೇನು ಖಾಲಿ ಕೊಡ, ಏನು ತುಂಬಿದ ಕೊಡ ಕಂಡುಬಿಟ್ರೆ ಏನು ಇದಂತೆ. ಬಟ್ ನೀವು ನೋಡಿ, ನಮಗೆ ಅದನ್ನು ಅಲ್ಲಗಳೆಯೋದಕ್ಕೆ ಆಗಲ್ಲ. ಯಾಕೆ, ನಾವು ಮುಂದೆ ಹೋದ್ರೂ ಸಪೋಸ್ ಏನಾದರೂ ನಮಗೆ ಖಾಲಿ ಕೊಡ ಕಂಡುಬಿಡ್ತು ಅಂತಾನೆ ಅಂದ್ಕೊಳ್ಳಿ, ಮುಂದೆ ಏನಾದರೂ ನಮಗೆ ನಾವು ಅಂದ್ಕೊಂಡಿರೋ ಕೆಲಸ ಆಗಿಲ್ಲ ಅಂತ ಅಂದ್ಕೊಳ್ಳಿ, ಡೆಫಿನೆಟ್ಲಿ ನಾವೇನು ಅಂದ್ಕೋತೀವಿ, ಅಯ್ಯೋ ನಾವು ಬೆಳಗ್ಗೆ ಹೊರಡುವಾಗಲೇ ನಮಗೆ ಹಂಗೆ ಕಂಡುಬಿಡ್ತು ಅಲ್ವಾ, ಖಾಲಿ ಕೊಡ ಕಂಡಿತ್ತು ಅದಕ್ಕೆ ಹಿಂಗಾಗೋಯ್ತೇನೋ ಅಂತೆಲ್ಲ ನಾವು ಅಂದ್ಕೊಳ್ತೀವಿ. ಇದು 100% ಫ್ರೆಂಡ್ಸ್, ನಾವು ಎಷ್ಟೇ ನಂಬ್ತೀವಿ ಅಥವಾ ನಂಬಲ್ಲ ಅಂತ ಇರಲಿ, ಬಟ್ ಅದು ಆ ಕ್ಷಣಕ್ಕೆ ನಮ್ಮ ಮೈಂಡ್ಗೆ ಬಂದೇ ಬರುತ್ತೆ. ಸೊ ತುಂಬಿದ ಕೊಡ ಕಂಡ್ರೆ ತುಂಬಾನೇ ಒಳ್ಳೆಯದು. ಮತ್ತೆ ನೋಡಿ, ನಾವು ಯಾವುದಾದ್ರೂ ಒಂದು ಒಳ್ಳೆ ಕೆಲಸಕ್ಕೆ ಹೋಗುವಾಗ ಖಾಲಿ ಹೊಟ್ಟೆಲಿ ಹೋಗೋದು ಚೆನ್ನಾಗಿರಲ್ಲ, ಒಳ್ಳೇದಲ್ಲ ಅಂತ ಹೇಳ್ತಾರೆ. ನಾವು ಒಂದು ಸ್ವಲ್ಪ ಹಾಲು ಕುಡ್ಕೊಂಡು ಹೋಗೋದು ತುಂಬ ಒಳ್ಳೆಯದು, ಅಥವಾ ಹಾಲಿಗೆ ಒಂದು ಚಿಟಕಿಯಷ್ಟಾದರೂ ಸಕ್ಕರೆನ ಹಾಕ್ಕೊಂಡು ಕುಡಿದ್ರೆ ತುಂಬ ಒಳ್ಳೆಯದು. ನಾವು ಅಂದ್ಕೊಂಡಿರೋಂಥ ಕೆಲಸ ಚೆನ್ನಾಗಾಗತ್ತೆ, ಸಿಹಿಯಾಗಿಯೇ ಬಂದಿರುತ್ತೆ ಕೆಲಸ ಆಗಿರುತ್ತೆ ಅಂತ ಹೇಳ್ತಾರೆ. ಮತ್ತು ಕೆಲವೊಂದು ಸರಿ ನೋಡಿ, ನಾವು ದಾರಿಯಲ್ಲಿ ಹೋಗುವಾಗ ನಮಗೆ ಕಾಯಿನ್ ಏನಾದರೂ ಸಿಗುತ್ತೆ ಅಲ್ವಾ, ಸೊ ನಾವು ಆ ಕಾಯಿನನ್ನು ತೊಗೊಳ್ಬಾರ್ದು ಅಂತ ಖಂಡಿತ ಅಂದ್ಕೊಳ್ಬೇಡಿ. ಆ ಕಾಯಿನನ್ನು ತೊಗೊಂಡು ಬಂದು ಮನೇಲಿಡಿ, ಯಾಕೆಂದರೆ ಲಕ್ಷ್ಮಿ ನಮ್ಮ ಮನೆಗೆ ಬರ್ತಾ ಇದ್ದಾಳೆ ಅಂತ ಸೂಚನೆಯನ್ನು ಅದು ತಿಳಿಸ್ಕೊಡುತ್ತೆ. ಖಂಡಿತ ಆ ರೀತಿ ನಿಮಗೆ ಏನಾದರೂ ದಾರಿಯಲ್ಲಿ ಹೋಗುವಾಗ ಕಾಯಿನು ಸಪೋಸ್ ಅಲ್ಲೇ ಯಾರಾದರೂ ಇದ್ದರೆ ನಿಮ್ದು ಅಂತ ಕೇಳ್ಬೋದು, ಅದನ್ನು ಹಾಗೆ ತಂದು ಬಿಡಬೇಕು ಅಂತ ಹೇಳ್ತಾ ಇಲ್ಲ. ಬಟ್ ಅವರು ಯಾರು ಇಲ್ಲ ಅಲ್ಲಿ ಇದ್ದಿತ್ತು ಅದು ಅಂತಾದರೆ ನೀವು ಅದನ್ನು ತೊಗೊಂಡು ಬಂದು ಮನೇಲಿ ಇಟ್ಕೊಳ್ಳೋದು ತುಂಬ ಶುಭ ಅಂತ ಹೇಳ್ಬೋದು. ಮತ್ತು ಕೆಲವೊಂದು ಸರಿ ನಮ್ಮ ಮನೆಗೆ ಚಿಕ್ಕ ಮಕ್ಕಳು ಬರ್ತಾರೆ ಅಲ್ವಾ, ಸೊ ಎತ್ತುಗಳುವಂಥ ಮಕ್ಕಳು, ಹಸುಗೂಸುಗಳು ಅಂತ ಎಲ್ಲ ನಾವು ಹೇಳ್ತೀವಿ. ಆ ಮಕ್ಕಳು ಮನೆಗೆ ಬಂದಾಗ ಆ ಮಕ್ಕಳನ್ನ ಹಾಗೆ ಕಳಿಸ್ಲೇಬಾರ್ದು, ಅವ್ರಿಗೆ ನಾವು ನಮ್ಮ ಕೈಯಲ್ಲಿ ಆಗುವಷ್ಟು ಅಂದರೆ ಒಂದು 100 ರೂಪಾಯಿನೋ, ಒಂದು 10 ರೂಪಾಯಿನೋ, 10 ರೂಪಾಯಿಂದ ಅಷ್ಟೇ ಇಷ್ಟು ಅಂತ ಅಲ್ಲ ಫ್ರೆಂಡ್ಸ್, ಒಂದು ಸ್ವಲ್ಪ ಆದ್ರೂ ಅಂದರೆ ಮಕ್ಕಳು ಅಂದರೆ ದೇವರ ಸಮಾನ ಅಂತ ಹೇಳ್ತೀವಿ ಅಲ್ವಾ, ಸೊ ಅವ್ರನ್ನ ನಾವು ಒಂದ್ಸಾರಿ ಎತ್ಕೊಂಡು ಅವ್ರಿಗೆ ಏನು ನಮ್ಮ ಕೈಯಲ್ಲಿ ಏನಾಗುತ್ತೆ ಅದನ್ನು ಕೊಟ್ಟರೆ ತುಂಬ ಒಳ್ಳೆಯದು. ಆವಾಗಲೂ ಅಷ್ಟೇ ಫ್ರೆಂಡ್ಸ್, ಅದೃಷ್ಟ ನಮ್ಮ ಕಡೆಗೆ ಖಂಡಿತ ಬರುತ್ತೆ ಅಂತ ಹೇಳ್ಬೋದು. ಯಾವತ್ತೂ ಮಕ್ಕಳನ್ನ ಬರಿಗೈಯಲ್ಲಿ ಕಳಿಸ್ಬಾರ್ದು. ಮತ್ತು ನೋಡಿ, ಯಾವುದಾದ್ರೂ ಮುತ್ತೈದೆ ನಮ್ಮ ಮನೆಗೆ ಬಂದಾಗ ಯಾವತ್ತೂ ನಾವು ಅರಿಶಿಣ ಕುಂಕುಮ ತಾಂಬೂಲವನ್ನು ಕೊಡದೇನೆ ಅವ್ರನ್ನ ಕಳಿಸ್ಲೇಬಾರ್ದು ಫ್ರೆಂಡ್ಸ್. ಇದು ನಾವು ಹೆಣ್ಮಕ್ಕಳಾಗಿ ಖಂಡಿತ ಇದೊಂದನ್ನು ನಾವು ನೆನಪಿನಲ್ಲಿ ಇಟ್ಕೊಳ್ಳೇಬೇಕು. ನಮ್ಮ ಮಾಂಗಲ್ಯ ಸೌಭಾಗ್ಯ ಚೆನ್ನಾಗಿರಬೇಕು ಮತ್ತು ಅದೃಷ್ಟ ಲಕ್ಷ್ಮಿ ನಮ್ಮ ಮನೆಯಲ್ಲಿ ಇರಬೇಕು ಅಂತಂದರೆ ನಾವು ಯಾವುದೇ ಮುತ್ತೈದೆ ಬಂದ್ರೂ ಅವರಿಗೆ ತಾಂಬೂಲವನ್ನು ಕೊಟ್ಟು ಅರಿಶಿಣ ಕುಂಕುಮವನ್ನು ಕೊಡೋದ್ರಿಂದ ತುಂಬಾ ಒಳ್ಳೆಯದು. ಮತ್ತು ನಾವು ಅಷ್ಟೇ, ಯಾರ್ದಾದ್ರೂ ಮನೆಗೆ ನಾವು ಹೋದಾಗ ಅವರು ಅರಿಶಿಣ ಕುಂಕುಮವನ್ನು ಕೊಡ್ತಾರೆ, ಅದ್ರ ಜೊತೆಗೆ ಕೆಲವೊಬ್ಬರು ದುಡ್ಡನ್ನು ಕೊಡ್ತಾರೆ ಅಥವಾ ತಾಂಬೂಲ ಇದನ್ನು ಕೊಡ್ತಾರೆ ಅಲ್ವಾ, ಅದನ್ನು ಖಂಡಿತ ಬೇಡ ಅಂತ ಹೇಳಬಾರ್ದು. ಯಾಕೆಂದರೆ ಅದ್ರ ಮೂಲಕ ನಮ್ಮ ಮನೆಗೆ ಏನೋ ಒಂದು ಅದೃಷ್ಟ ಬರ್ತಾ ಇದೆ ಅಂತ ನಾವು ಅದನ್ನು ಅಂದ್ಕೊಳ್ಬೇಕು. ಮತ್ತು ಚಿಕ್ಕ ಮಕ್ಕಳಿಂದ ನಾವು ಹೋಗಿರ್ತೀವಿ, ಅವ್ರ ಕೈಗೂ ಅಷ್ಟೇ, ಅವರು ಹಣ್ಣು ಏನೋ ಒಂದು ಕೊಡ್ತಾರೆ ಅಲ್ವಾ, ಹಣ್ಣು ಬೇಡ ಬಿಡಿ, ಹಣ್ಣು ಬೇಡ ಹೇಳ್ಕೊಂಡು ನಾವು ಇಟ್ಟು ಬರ್ತೀವಿ. ಬಟ್ ಆ ರೀತಿ ಮಾಡಬಾರ್ದು. ಆ ಹಣ್ಣನ್ನು ನಾವು ಮನೆಗೆ ತೊಗೊಂಡು ಬಂದು ನಾವಾದರೂ ತಿನ್ಬೋದು ಅಥವಾ ಮಕ್ಕಳಿಗಾದರೂ ಕೊಡ್ಬೋದು. ಬಟ್ ಅದು ಕೆಲವೊಂದು ನೋಡಿ ನಮಗೆ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ಲಕ್ಷ್ಮಿ ನಮ್ಮ ಮನೆಗೆ ಬರ್ತಾಳೆ. ಸೊ ಅದನ್ನೆಲ್ಲ ನಾವು ಗುರುತಿಸುವಂಥ ಮೈಂಡನ್ನು ನಾವು ಇಟ್ಕೊಳ್ಬೇಕು. ಸೊ ಅದಕ್ಕೋಸ್ಕರ ಆ ರೀತಿ ನಾವು ಚಿಕ್ಕ ಮಕ್ಕಳಿಗೆ ಹಣ್ಣೇನಾದರೂ ಕೊಟ್ಟಾಗ ಬೇಡ ಅಂತ ಹೇಳಿ ಅಲ್ಲಿ ಬರಬಾರ್ದು. ಸೊ ನಮಗೆ ಹಣ್ಣೇನು ಸಿಕ್ಕಿಲ್ಲ ಅಂತ ಅಲ್ಲ, ನಮ್ಮ ಹತ್ರ ಹಣ್ಣಿಲ್ಲ ಅಂತಲ್ಲ, ಬಟ್ ಅವ್ರು ಕೊಟ್ಟಿರೋದನ್ನು ನಾವು ಪ್ರೀತಿಯಿಂದ ತೊಗೊಂಡು ಬರಬೇಕು ಅಂತ ಹೇಳ್ತಾ ಇದ್ದೀನಿ.
ಮತ್ತೆ ನೋಡಿ, ನಾವು ಕೆಲವೊಂದು ಸರಿ ಬೆಳ್ಳಿನೋ ಬಂಗಾರನೋ ಏನೋ ಒಂದು ಐಟಮ್ ಅನ್ನ ಮನೆಗೆ ತಗೊಂಡ್ ಬರ್ತಾ ಇದ್ದೀವಿ, ಚಿಕ್ಕದಿರ್ಲಿ ದೊಡ್ಡದಿರ್ಲಿ ಯಾವ್ದಾದ್ರೂ ಓಕೆ. ಬಟ್ ಏನ್ ಮಾಡ್ಬೇಕು ಅಂತ ಅಂದ್ರೆ ಅದನ್ನೆಲ್ಲ ತಗೊಳ್ಳುವಾಗ ನಾವು ಒಂದು ಒಳ್ಳೆ ದಿನಾನ ನೋಡ್ಬಿಟ್ಟು ಮನೆಗೆ ತಗೊಂಡ್ ಬರ್ಬೇಕು. ಅದರಲ್ಲೂ ತಗೊಂಡ್ ಬಂದ್ಮೇಲೂ ಅಷ್ಟೇ ಫ್ರೆಂಡ್ಸ್, ದೇವ್ರ ಮನೆಯಲ್ಲಿ ಇಟ್ಟು ಒಂದ್ಸಾರಿ ಅರಿಶಿನ ಕುಂಕುಮವನ್ನ ಹಾಕಿ ಪ್ರಾರ್ಥನೆಯನ್ನ ಮಾಡಿಕೊಂಡು ನಾವು ಉಪಯೋಗಿಸೋದು ತುಂಬಾ ಒಳ್ಳೇದು. ಮತ್ತೆ ಒಳ್ಳೆ ದಿನ ನೋಡ್ಬಿಟ್ಟು ಅದನ್ನ ತಗೊಂಡ್ ಬರ್ಬೇಕು. ಮತ್ತೆ ನೋಡಿ, ಮನೆಯಲ್ಲಿ 7 ಬಿಳಿ ಕುದುರೆಗಳು ಓಡ್ತಾ ಇರುವಂತ ಒಂದು ಚಿತ್ರನ ನೀವು ನೋಡಿರ್ಬೋದು. ಸುಮಾರಷ್ಟು ಮನೆಗಳಲ್ಲಿ ಅದು ಇರ್ತವೆ. ಸೊ ಅದನ್ನ ಮನೆಯಲ್ಲಿ ಇಟ್ಕೊಳ್ಳೋದು ಕೂಡ ತುಂಬಾ ಒಳ್ಳೆಯದು. ಬಟ್ ಮಕ್ಕಳು ಓದುವಂತ ರೂಮ್ನಲ್ಲಿ ಎಲ್ಲ ಬೆಡ್ರೂಮ್ನಲ್ಲಿ ಎಲ್ಲ ಅದನ್ನ ಇಟ್ಕೊಳ್ಬಾರ್ದು. ಮನೆಯದು ಏನು ಲಿವಿಂಗ್ ರೂಮ್ ಇರುತ್ತೆ ಅಲ್ವಾ, ಹಾಲ್ ಇರುತ್ತೆ ಅಲ್ವಾ, ಅಲ್ಲಿ ಮಾತ್ರ ನಾವು ಅದನ್ನ ಇಟ್ಕೊಳ್ಬೇಕು. ಇದು ಮತ್ತೆ ಸ್ಥಿರತೆ ಮತ್ತೆ ವೇಗವನ್ನ ತಿಳಿಸ್ಕೊಡುತ್ತೆ. ಮತ್ತೇನಂದ್ರೆ 7 ಕುದುರೆನೇ ಯಾಕೆಂದರೆ 7 ಒಂದು ಅದೃಷ್ಟದ ನಂಬರ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಯಾಕೆ ಗೊತ್ತಾ, ಸಪ್ತ ಋಷಿಗಳು ಅಲ್ವಾ, ಅದರಲ್ಲೂ 7 ಇದೆ. ಕಾಮನ ಬಿಲ್ಲು ಬಣ್ಣ 7 ಇದೆ. ಸೊ ಇದೇ ರೀತಿ ಅಂದರೆ ಸಪ್ತಪದಿ, ನಾವು ಮದುವೆನಲ್ಲಿ ಸಪ್ತಪದಿ ತುಳಿಯೋದಂತರೂ ನಿಮಗೆಲ್ರಿಗೂ ಗೊತ್ತೇ ಇದೆ. ಸೊ ಸಪ್ತಪದಿ ಹೀಗೆ ಎಲ್ಲ ನೋಡಿ, ಸಪ್ತ ಋಷಿಗಳು ಇದೆಲ್ಲನೂ ಏನಿದೆ ಅಂದರೆ 7 ಇದೆ ಅಲ್ವಾ. ಸೊ 7 ಕುದುರೆ ಇರುವಂಥ ಬಿಳಿ ಕುದುರೆಗಳು, ಅದರಲ್ಲೂ ಓಡ್ತಾ ಇರುವಂಥ ಕುದುರೆ, ಏನು ಅದಕ್ಕೆ ಹಗ್ಗ ಎಲ್ಲ ಕಟ್ಟಿರುವಂಥ ಫೋಟೋಗಳು ಆಗಬಾರ್ದು. ಬಟ್ ಫ್ರೀ ಆಗಿ 7 ಕುದುರೆ ಇಡೀ ಬಾಡಿನೂ ಅದರದ್ದು ಕಾಣ್ತಾ ಇರುವಂಥ ಆ ಕುದುರೆ ಫೋಟೋನ ಮನೇಲಿ ಇಟ್ಕೊಂಡ್ರೆ ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ನಾನಿನ್ನು ತಂದಿಟ್ಟಿಲ್ಲ, ಬಟ್ ತರಬೇಕು ಅಂತ ಇದ್ದೀನಿ. ಮತ್ತು ಲಾಫಿಂಗ್ ಬುದ್ಧ ಕೂಡ ನಾವು ಮನೇಲಿ ಇಟ್ಕೊಳ್ಳೋದು ತುಂಬ ಒಳ್ಳೆಯದು, ಅದೃಷ್ಟ ನಮ್ಮ ಕಡೆಗೆ ಬರುತ್ತೆ ಅಂತ ಹೇಳ್ಬೋದು. ನಾನು ಕೂಡ ಅದನ್ನು ತೊಗೊಂಡು ಬಂದಿಟ್ಟಿದ್ದೀನಿ, ಒಂದು ವಿಡಿಯೋದಲ್ಲಿ ಕೂಡ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಇದೆಲ್ಲ ನಮ್ಗೆ ಏನು ಗೊತ್ತಾ, ನಮ್ಮಲ್ಲೇ ನಮಗೆ ಪಾಸಿಟಿವಿಟಿ ಹೆಚ್ಚಾದಾಗ ನಮಗೆ ಅದೃಷ್ಟ ತಂತಾನೇ ಬರುತ್ತೆ ಅಂತ ಹೇಳ್ಬೋದು. ಕೆಲವಷ್ಟು ತುಂಬ ಅಲ್ಲದೆ ಹೋದ್ರೂ ಕೆಲವಷ್ಟು ನಾವು ಈ ಥರದನ್ನು ನಂಬಿ ನಾವು ಅದನ್ನು ಇಟ್ಕೊಳ್ತಾ ಮಾಡ್ಕೊಳ್ತಾ ಹೋಗೋದ್ರಿಂದ ನಮಗೆ ಅದೃಷ್ಟಗಳು ತಾನಾಗೇ ಬರ್ತಾ ಹೋಗ್ತವೆ ಫ್ರೆಂಡ್ಸ್. ಖಂಡಿತ ನೀವು ಇದನ್ನು ಒಂದ್ಸರಿ ಎಲ್ಲ ಟ್ರೈ ಮಾಡಿ ನೋಡಿ. ಮತ್ತೆ ನೋಡಿ, ಬೆಕ್ಕು ಬೆಕ್ಕು ಅಂದ ತಕ್ಷಣ ನಮಗೆ ಅದರ ಶಕುನದ ದಾರಿಯಲ್ಲೇ ತಲೆ ಹೋಗುತ್ತೆ ಅಲ್ವಾ. ನಾವು ಯಾವುದಾದ್ರೂ ಒಂದು ಒಳ್ಳೆ ಕೆಲಸಕ್ಕೆ ಹೋಗುವಾಗ ಬೆಕ್ಕು ಅಡ್ಡ ಬಂದುಬಿಟ್ರೆ ಎಡದಿಂದ ಬಲಕ್ಕೆ ಅದರಲ್ಲೂ ಪಾಸ್ ಆದರೆ ಸ್ವಲ್ಪ ಅಪಶಕುನ ಅಂತಲೇ ಹೇಳ್ಬೋದು. ಕೆಲವೊಬ್ರು ಅದೆಲ್ಲ ಏನಿಲ್ಲ ಸುಳ್ಳೆ ಅಂತ ಹೇಳ್ತಾರೆ, ಬಟ್ ಕೆಲವೊಂದು ಸಾರಿ ನಮ್ಮ ಅನುಭವಕ್ಕೆ ಅದು ಬರುತ್ತೆ. ನಾವು ಎಲ್ಲಾದರೂ ಹೋಗಿರ್ತೀವಿ, ಆ ಕೆಲಸ ಆಗಲ್ಲ ನಮಗೆ, ಆವಾಗ ಅನಿಸುತ್ತೆ ಸೊ ಅಯ್ಯೋ ನಮಗೆ ಬೆಕ್ಕು ಅಡ್ಡ ಬಂದಿತ್ತು ಅಲ್ವಾ, ಎಡಗಡೆಯಿಂದ ಬಲಗಡೆಗೆ ಹೋಗಿತ್ತು, ಬೆಕ್ಕು ಅಡ್ಡ ಬಂದಿತ್ತು ನಮಗೆ, ಅಪಶಕುನ ಆಗಿತ್ತು ಅಂತ ಆವಾಗ ನಮಗೆ ತಲೆಗೆ ಬರುತ್ತೆ. ಮತ್ತೇನಂದರೆ ಸಪೋಸ್ ನಿಮಗೆ ಬೆಕ್ಕೇನಾದರೂ ಅಡ್ಡ ಬಂದುಬಿಡ್ತು ಅಂತಾದರೆ ಒಂದ್ಸರಿ ನಾವು ಗಾಡಿನ ಸ್ಟಾಪ್ ಮಾಡಿಬಿಟ್ಟು ಆಮೇಲೆ ಪುನಃ ಹೋಗ್ತೀವಿ ನಾವು ಅಲ್ವಾ. ಈ ರೀತಿಯಾದರೂ ಮಾಡ್ಬೋದು. ಇಲ್ಲಾಂದರೆ ನಾವು ತುಂಬಾ ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇದ್ವಿ, ನಮಗೆ ಟೈಮ್ ಇತ್ತು ಅಂತಾದರೆ ಮನೆಗೆ ಬಂದು ಸ್ನಾನ ಮಾಡಿ ದೇವ್ರಿಗೆ ದೀಪ ಹಚ್ಚಿ ಹೋಗ್ತಾರೆ ಅಂತ ಕೂಡ ಹೇಳ್ತಾರೆ. ಅಂದರೆ ಎಲ್ಲರೂ ಹೇಳೋದನ್ನು ನಮ್ಮ ಹಿರಿಯವರೆಲ್ಲ ಹೇಳ್ತಾ ಇರೋದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಹಾಗೆ ಕೂಡ ನಾವು ಮಾಡ್ಬೋದು. ಮತ್ತೇನಂದರೆ ಅದೇ ಬೆಕ್ಕು ಮನೇಲಿ ಮರಿ ಹಾಕಿದರೆ ತುಂಬ ಒಳ್ಳೆಯದು, ಆ ಮನೆಗೆ ಸಮೃದ್ಧಿ ಬರುತ್ತೆ, ಪಾಸಿಟಿವ್ ಎನರ್ಜಿ ಹೆಚ್ಚಾಗತ್ತೆ ಅಂತ ಕೂಡ ಹೇಳ್ತಾರೆ. ಮತ್ತೆ ನೋಡಿ, ಕೆಲವೊಂದು ಸರಿ ಮಧ್ಯಾಹ್ನ 12 ಗಂಟೆ 11:30 ಒಂದು ಗಂಟೆ ಅಷ್ಟೊತ್ತಿಗೆ ನಾವು ಊಟ ಮಾಡೋ ಟೈಮ್ನಲ್ಲಿ ಯಾರಾದರೂ ಹೊರಗಡೆ ಬಂದು ನಮಗೆ ನಮ್ಮ ಹತ್ರ ಭಿಕ್ಷೆನ ಬೇಡಿದರೆ ಖಂಡಿತ ಅವ್ರಿಗೆ ಏನಾದರೂ ನಮ್ಮ ಮನೇಲಿ ಇರುವಂಥ ಏನಾದರೂ ಒಂದು ಐಟಮನ್ನು ಕೊಟ್ಟು ಕಳಿಸ್ಬೇಕು. ಯಾವತ್ತೂ ಅವ್ರನ್ನ ಬರಿಗೈಯಲ್ಲಿ ಕಳಿಸ್ಬಾರ್ದು, ಯಾಕಂದರೆ ದೇವರು ಯಾವಾಗ ಯಾವ ರೀತಿಯಲ್ಲಿ ಯಾವ ವೇಷದಲ್ಲಿ ಬರ್ತಾನಂತೆ ನಮಗೇನು ಗೊತ್ತಿರಲ್ಲ. ಬಟ್ ದೇವರೇ ಬಂದಿದ್ದಾನೆ ಅಂತಲೂ ನಮ್ಗೆ ಗೊತ್ತಿರಲ್ಲ. ಬಟ್ ಏನೋ ಒಂದಿಷ್ಟು ನಾವು ಕೊಟ್ಟು ಹೇಳಿಕೆ ಏನು ನಮಗೆ ಏನು ಲಾಸ್ ಇಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಮನೆ ಎದುರಿಗೆ ಬಂದು ಭಿಕ್ಷೆ ಹೇಳಿದವರಿಗೆ ಏನಾದರೂ ಒಂದಿಷ್ಟನ್ನು ಕೊಟ್ಟು ಕಳಿಸೋದು ಒಳ್ಳೆಯದು ಅಂತ ಹೇಳ್ಬೋದು. ಮತ್ತು ಕೆಲವೊಂದು ಸರಿ ನೋಡಿ, ನಾವೇನಾದರೂ ಒಂದು ಕೆಲಸ ಮಾಡ್ತಾ ಇರ್ತೀವಿ, ಸ್ತ್ರೀಯರಿಗೆ ಎಡಗಣ್ಣು, ಪುರುಷರಿಗಾದರೆ ಬಲಗಣ್ಣು, ಇದು ಕೆಲವೊಂದು ಸರಿ ಆಗಿರುತ್ತೆ ನೋಡಿ, ಈಗ ಆಗ್ತಾ ಇರುತ್ತೆ ಅಲ್ವಾ. ಆ ರೀತಿ ಆದರೆ ಕೂಡ ಅದೃಷ್ಟ ನಮ್ಮ ಹತ್ರ ಬರ್ತಾ ಇದೆ ಅಂತ ಕೂಡ ಹೇಳ್ತಾರೆ. ಸೊ ಇದೆಲ್ಲ ನೋಡಿ, ನಾವು ಹೀಗೆ ಹೇಳೋಕೆ ಹೋದರೆ ತುಂಬಾ ಇರುತ್ತೆ, ಬಟ್ ಇದನ್ನೆಲ್ಲ ನಾವು ಮಾಡ್ಬೋದಲ್ವಾ, ಏನು ಕಷ್ಟ ಇಲ್ಲ, ನಾವು ಮಾಡ್ಬೋದು, ಇದರಿಂದ ನಮಗೇನು ಹಾನಿ ಕೂಡ ಇಲ್ಲ. ಸೊ ಈ ರೀತಿ ಕೆಲವಷ್ಟು
ವಿಷಯಗಳನ್ನು ನಾವು ತಲೆಯಲ್ಲಿ ಇಟ್ಕೊಂಡು ಅದನ್ನು ಮಾಡ್ತಾ ಇದ್ದರೆ ಎಲ್ಲ ಅದೃಷ್ಟಗಳನ್ನು ನಾವು ನಮ್ಮ ಹತ್ರ ನಾವು ತಂದುಕೊಳ್ಬೋದು, ಮತ್ತು ನಮ್ಮ ಕೈಯಲ್ಲಿ ಆಗುವಂಥ ಕೆಲಸಗಳು ಇವು ಅಲ್ವಾ. ಸೊ ಇದೆಲ್ಲ ನಾವು ಮಾಡೋಣ. ಮತ್ತು ನೋಡಿ, ಮನೆಯಲ್ಲಿ ಹೊಸ್ತಿಲ್ ಬಾಗಿಲ ಪಕ್ಕಕ್ಕೆ ಒಂದು ಗಿಂಡಿಯಲ್ಲಿ ನೀರನ್ನು ಇಡ್ತಾರೆ, ಅದು ಕೂಡ ತುಂಬ ಒಳ್ಳೆಯದು. ಇದು ತುಂಬ ಹಿಂದಿನಿಂದಲೂ ಬಂದಿರುವಂಥ ಒಂದು ಪದ್ಧತಿ, ಹೊಸ್ತಿಲ್ ಬಾಗಿಲಿಗೆ ನೀರಿಡೋದು. ಇದು ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತೆ, ಲಕ್ಷ್ಮಿ ನಮ್ಮ ಮನೆಗೆ ಬರ್ತಾಳೆ. ಅದರಲ್ಲಿ ಒಂದು ಗಿಂಡಿಯಲ್ಲಿ ನೀರನ್ನು ಇಟ್ಬಿಟ್ಟು ಅದಕ್ಕೆ ಒಂದು ಹೂವನ್ನು ಹಾಕಿಟ್ಟರೆ ತುಂಬ ಒಳ್ಳೆಯದು. ಮತ್ತು ಹೊಸ್ತಿಲಲ್ಲಿ ಇತ್ತೀಚೆಗೆ ಆಮೆ ಕೂಡ ತೊಗೊಂಡು ಬಂದು, ಕೂರ್ಮಾವತಾರ ಅಲ್ವಾ, ಸೊ ಆಮೆ ಕೂಡ ತೊಗೊಂಡು ಬಂದು ನಾವು ಹೊಸ್ತಿಲ್ ಬಾಗಿಲಲ್ಲಿ ಇಡೋದ್ರಿಂದ ತುಂಬ ಒಳ್ಳೆಯದು. ಸೊ ಖಂಡಿತ ಇದೆಲ್ಲ ನಾವು ಮಾಡ್ಬೋದಲ್ವಾ, ತುಂಬ ಸುಲಭವಾಗಿ ಕೂಡ ಮಾಡ್ಕೊಳ್ಬೋದು. ಇದನ್ನೆಲ್ಲ ಒಂದು ಸರಿ ಟ್ರೈ ಮಾಡಿ ನೋಡೋಣ. ಸೊ ಫ್ರೆಂಡ್ಸ್, ಇವತ್ತಿನ ಈ ಅದೃಷ್ಟ ಏನೇನೆಲ್ಲ ಹೇಗೆಲ್ಲ ಇರುತ್ತೆ, ಮತ್ತು ನಾವು ಅದೃಷ್ಟನ ಹೇಗೆ ನಾವು ನಮ್ಮ ಹತ್ರ ತಂದುಕೊಳ್ಬೇಕು ಅಂತೆಲ್ಲ ನೋಡಿದ್ವಿ ಅಲ್ವಾ. ಸೊ ನೀವು ಇದನ್ನೆಲ್ಲ ಒಂದು ಸಾರಿ ಟ್ರೈ ಮಾಡಿ ನೋಡಿ, ಹೇಗನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮತ್ತು ಆಲ್ರೆಡಿ ನಾನು ಲಾಸ್ಟ್ ಇಯರ್ ಕೂಡ ಉಪ್ಪಿನಿಂದ ಒಂದು ಅದೃಷ್ಟನ ನಾವು ಹೇಗೆ ಬದಲಾಯಿಸ್ಕೊಳ್ಬೋದು ಹೇಳುವಂಥ ಒಂದು ವಿಡಿಯೋವನ್ನು ಕೂಡ ಪೋಸ್ಟ್ ಮಾಡಿದ್ದೀನಿ, ಡಿಸ್ಕ್ರಿಪ್ಷನ್ನಲ್ಲಿ ಕೂಡ ಲಿಂಕ್ ಇರುತ್ತೆ. ಹಾಗೆ ಇವತ್ತಿನ ಈ ಅದೃಷ್ಟದ ವಿಡಿಯೋ ನಿಮಗೆಲ್ರಿಗೂ ಅದೃಷ್ಟನ ತಗೊಂಡು ಬಂದ್ಕೊಡ್ಲಿ, 2024 ಎಲ್ರಿಗೂ ತುಂಬ ಒಳ್ಳೆಯದಾಗಲಿ ಅಂತ ಇಷ್ಟಪಡ್ತೀನಿ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.